ಕರ್ನಾಟಕ ಟಿವಿಗೆ ಸ್ವಾಗತ. ನಾವು ಭಾಗವೊಂದರಲ್ಲಿ ರಾಜ ಹರಿಶ್ಚಂದ್ರ ಪತ್ನಿ ಮಗನನ್ನ ಯಾಕೆ ಮಾರಿದನೆಂದು ಹೇಳಿದ್ದೆವು. ಇದೀಗ ಎರಡನೆಯ ಭಾಗದಲ್ಲಿ ಮಾರಾಟವಾಗಿದ್ದ ಪತ್ನಿ ಮಗ ಮತ್ತೆ ಹರಿಶ್ಚಂದ್ರನನ್ನ ಸೇರುತ್ತಾರಾ? ಹರಿಶ್ಚಂದ್ರನಿಗೆ ರಾಜನ ಪಟ್ಟ ಮತ್ತೆ ಸಿಗುತ್ತಾ? ವಿಶ್ವಾಮಿತ್ರ ಮುನಿಗಳು ಮುಂದೇನು ಮಾಡುವರು ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪತ್ನಿ ಮಕ್ಕಳನ್ನ ಮಾರಾಟ ಮಾಡಿದ ಬಳಿಕ ಖಾಲಿ ಕೈಯಲ್ಲಿದ್ದ ಹರಿಶ್ಚಂದ್ರನನ್ನ ವಿಶ್ವಾಮಿತ್ರರು ಚಾಂಡಾಳನ ಕೈ ಕೆಳಗೆ ಕೆಲಸ ಮಾಡಲು ನೇಮಿಸಿ ತನಗೆ ಬೇಕಾದಷ್ಟು ಹಣವನ್ನ ಅವನಿಂದ ಪಡೆದರು. ಇದಾದ ಬಳಿಕ ಚಾಂಡಾಳ ಈ ಸ್ಮಶಾನಕ್ಕೆ ಬರುವ ಹೆಣಗಳನ್ನ ಕಾಯಬೇಕು. ಇಲ್ಲಿ ಬರುವ ಪ್ರತಿಯೊಬ್ಬರ ಬಳಿ ಹಣ ಪಡೆಯಲೇಬೇಕು. ಅವರು ಶ್ರೀಮಂತರಾಗಿರಲಿ ಕಡು ಬಡವರೇ ಆಗಿರಲಿ, ಹೆಣ ಸುಡಲು ಬರುವವರ ಬಳಿ ಹಣ ಪಡೆಯಲೇಬೇಕು. ನೀನು ಸತ್ಯವಂತನೆಂದು ಕೇಳಿದ್ದೇನೆ, ಸತ್ಯದ ದಾರಿಯಲ್ಲೇ ನಡೆಯುತ್ತೀಯ ಎಂದು ನಂಬಿಕೆ ಇಟ್ಟಿದ್ದೇನೆಂದು ಹೇಳಿ ಹೊರಡುತ್ತಾನೆ. ಈ ರೀತಿ ಜೀವನ ನಡೆಯುತ್ತಿರುವಾಗ ಹರಿಶ್ಚಂದ್ರನ ಪತ್ನಿ ಚಂದ್ರಮತಿ ಮಗ ರೋಹಿತಾಶ್ವನ ಹೆಣವನ್ನು ತೆಗೆದುಕೊಂಡು ಅಂತ್ಯ ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ಬರುತ್ತಾಳೆ. ರೋಹಿತಾಶ್ವ ಸತ್ತದ್ದು ಹೇಗೆಂದು ಹರಿಶ್ಚಂದ್ರ ಕೇಳಿದಾಗ ಅವನಿಗೆ ಸರ್ಪ ಕಚ್ಚಿತು ಎಂದು ಹೇಳುತ್ತಾಳೆ. ಹರಿಶ್ಚಂದ್ರನಿಗೆ ಎಷ್ಟೇ ದುಃಖವಾದರೂ ಹರಿಶ್ಚಂದ್ರ ಅದನ್ನು ತೋರಿಸಲಿಲ್ಲ. ಚಂದ್ರಮತಿಯ ಬಳಿ ಮಗನ ಅಂತ್ಯ ಸಂಸ್ಕಾರ ಮಾಡುವಷ್ಟು ಹಣವಿರಲಿಲ್ಲ. ಹರಿಶ್ಚಂದ್ರ ತನ್ನ ಕಾರ್ಯನಿಷ್ಠೆಯನ್ನು ಈ ವೇಳೆಯೂ ಬಿಡಲಿಲ್ಲ. ಹಣ ನೀಡದಿದ್ದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬಿಡುವುದಿಲ್ಲವೆಂದು ಹೇಳಿದ. ಆಗ ಇಂದ್ರದೇವ, ವಿಶ್ವಾಮಿತ್ರ ಮತ್ತು ದೇವತೆಗಳ ಸಮೇತನಾಗಿ ಪ್ರತ್ಯಕ್ಷನಾದ. ನೀನು ನಿನ್ನ ಸತ್ಯನಿಷ್ಠೆಯನ್ನು ಸಾಬೀತು ಮಾಡಿಬಿಟ್ಟೆ. ಇನ್ನು ನಿನ್ನನ್ನು ನಾವು ಸ್ವರ್ಗಲೋಕಕ್ಕೆ ಕರೆದೊಯ್ಯುತ್ತೇವೆ, ನಮ್ಮೊಡನೆ ಬಾ ಎಂದು ಕರೆಯುತ್ತಾರೆ. ಆದರೆ ಸತ್ಯ ಹರಿಶ್ಚಂದ್ರ ನಾನು ನನಗೆ ಕೆಲಸ ನೀಡಿದ ಚಾಂಡಾಳನನ್ನ ಕೇಳಿ ಬರುವುದಾಗಿ ಹೇಳುತ್ತಾನೆ. ಆಗ ಧರ್ಮರಾಜ, ನಾನು ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ ಚಾಂಡಾಳನ ರೂಪ ಧರಿಸಿ ಬಂದಿದ್ದು ಎಂದು ಹೇಳುತ್ತಾನೆ. ಅಲ್ಲದೆ ರೋಹಿತಾಶ್ವನನ್ನು ಬದುಕಿಸುತ್ತಾರೆ, ಹರಿಶ್ಚಂದ್ರನಿಗೆ ರಾಜ್ಯವೂ ಮರಳಿ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Thank you.